నాడిన మానద మహలు యశో మార్గద మెట్టిలు మహాజనతయ కరుణిన కరగే సదా తెరయువ భాగ్యద బాగిలు. ಅಂದ್ರೆ ಈ ದೇಶದಲ್ಲಿ ಸ್ವತಂತ್ರ ಸಿಕ್ಕ ಮೇಲೆ ಏನು ನಾವು ನಿರೀಕ್ಷೆ ಮಾಡಿದ್ದೀವಿ ಆ ಮಟ್ಟಕ್ಕೆ ನಮ್ಮ ಸಿಸ್ಟಮ್ ಹೋಗ್ತಾ ಇಲ್ಲ, ಸಿಸ್ಟಮ್ ಎಲ್ಲ ಫೇಲ್ಯೂರ್ ಆಗಿದೆ. ಅದನ್ನು ಬದಲಾವಣೆ ಮಾಡಲಿಕ್ಕೆ ನಾವು ಪ್ರಯಾರಿಟಿ ಕೊಡಬೇಕು. ಇವೆಲ್ಲ ಕಾರ್ಯಕ್ರಮ ರಸ್ತೆ ಇದ್ದೇ ಇರ್ತದೆ, ಆದರೆ ನಾವು ಇವತ್ತು ಗೌರ್ಮೆಂಟ್ ಸಿಸ್ಟಮ್ನಲ್ಲಿ ಭಾಳ ಹಿಂದಿದ್ದೀವಿ ನಾವು. ಅದರಲ್ಲಿ ಭಾಳಷ್ಟು ಬದಲಾವಣೆ ಆಗಬೇಕು. ಕಡಿಮೆ ಅವಧಿಯಲ್ಲಿ ನಾವು ನಮ್ಮ ಗುರಿಯನ್ನು ಮುಟ್ಟಬೇಕು. ಕಡಿಮೆ ಅವಧಿಯಲ್ಲಿ ಜನರಿಗೆ ಸೌಕರ್ಯಗಳು ಸಿಗಬೇಕು. ಉದಾಹರಣೆ, ಈಗ ಒಂದು ಇಂಡಸ್ಟ್ರಿ ಮಾಡಬೇಕಂದ್ರೆ 3-5 ವರ್ಷ ಬೇಕು. ಬೇರೆ ದೇಶದಲ್ಲಿ ಆನ್ಲೈನ್ ಮ್ಯಾಗೆ ಪರ್ಮಿಷನ್ ಕೊಡ್ತಾರೆ, ಆನ್ಲೈನ್ ಮ್ಯಾಗೆ ಲೋನ್ ಕೊಡ್ತಾರೆ, 1 ತಿಂಗಳಲ್ಲಿ 2 ತಿಂಗಳಲ್ಲಿ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನಾವು ಬರೀ ಪರ್ಮಿಷನ್ ತೊಗೊಳಕ್ಕೆ ಇಲ್ಲಿ 3 ವರ್ಷ ಬೇಕು. 3 ಬೇಕು, ಕೊನೆಗೆ ಅದು ಅವನು ಇಂಟ್ರೆಸ್ಟ್ ಕಳ್ಕೊಂಡು ಬೇಡಂತ ವಾಪಸ್ ಹೋಗಿದ್ದಂತ ಉದಾಹರಣೆ ಇದಾವೆ. ಇವು ಬದಲಾವಣೆ ಆಗಬೇಕು. ಆಮೇಲೆ ಸರ್ಕಾರಿ ಕಚೇರಿಯಲ್ಲಿ ನಾವು ಹೋಗದೆ ಯಾವುದೋ ಕೆಲಸ ಮುಂದಾಗೋದಿಲ್ಲ, ಇವೆಲ್ಲ ತನ್ನಾಗೆ ಆಗಬೇಕು. ಇದು ಕೂಡ ಭಾಳ ದೊಡ್ಡ ಚಾಲೆಂಜ್ ಇದೆ ನಮ್ಮ ದೇಶಕ್ಕೆ. ಆಮೇಲೆ ಹಳೆ ರೂಲ್ಸ್ಗಳಿದಾವೆ, ಬದಲಾವಣೆ ಮಾಡಬೇಕು. ಅವನು ಹೊಸ ಹೊಸ ಈಗಿನ ಸಿಸ್ಟಮ್ಗೆ ಅವು ಯಾವಾಗ ಬ್ರಿಟಿಷರು 1850ರಲ್ಲಿ ರೂಲ್ಸ್ ಮಾಡಿದ್ರೆ ಇನ್ನೂ ಕೂಡ ಅವನೇ ಫಾಲೋ ಮಾಡ್ತೀವಿ ನಾವು. ಯಾಕಂದರೆ ಈಗಿನ ಜನ್ರೇಷನ್ಗೆ ಅದು ಅವಶ್ಯಕತೆ ಇಲ್ಲ, ಬದಲಾವಣೆ ಮಾಡಬೇಕು. ಸೊ ಇವು ನಮ್ಮ ಮುಂದಿರುವಂಥ ಚಾಲೆಂಜ್. ಇವನು ಬದಲಾವಣೆ ಮಾಡಿದರೆ ದೇಶ ಪ್ರಗತಿ, ಭಾಳ ಜನ ಡೆವಲಪ್ಮೆಂಟ್ ಅಷ್ಟೇ ಅಂತಿಳ್ತಾರೆ. ಅದ್ರ ಜೊತೆಗೆ ಇವೆಲ್ಲ ಬದಲಾವಣೆ ಆಗಬೇಕು. ಆನ್ಲೈನ್ನಲ್ಲಿ ಹೆಚ್ಚು ಪರ್ಮಿಷನ್ ಸಿಗಬೇಕು. ನಾವು ತಹಶೀಲ್ದಾರ್ ಆಫೀಸ್ಗೆ ಹೋಗೋದಾಗಲಿ ಡಿ ಸಿ ಆಫೀಸ್ಗೆ ಹೋಗಲಿ ಕಡಿಮೆ ಆಗಬೇಕು. ಮನೆಯಲ್ಲೇ ಕುಂತು ಹೆಂಗೆ ಬ್ಯಾಂಕಿಂಗ್ ವ್ಯವಹಾರ ಮಾಡ್ತಿಲ್ಲ, ಹಂಗೆ ಸರ್ಕಾರ ಸವಲತ್ತುಗಳು ಕೂಡ ಸಿಕ್ಕರೆ ಮಾತ್ರ ನಿಜವಾಗಿ ಪ್ರಗತಿ. ಯುವಕರು ಪ್ರಾಮಾಣಿಕವಾಗಿ ಬರಬೇಕು, ಇದು ಸೇವೆ ಅಂತ ಬರ್ಬೇಕು ರಾಜಕಾರಣಿಗೆ. ಇಲ್ಲಿ ನಾವೇನೋ ಬಂದು ಮಾಡ್ತೀವಿ, ಒಂದೇ ರಾತ್ರಿಯಲ್ಲಿ ಏನೆಲ್ಲ ಆಗ್ತೀವಿ ಅನ್ನೋದು ಕನಸಿದೆ ಭಾಳ ಜನ. ರಾಜಕಾರಣಿಗಳಂದರೆ ಎಲ್ಲರಿಗೂ ಅವಕಾಶ ಇರಲ್ಲ, ಕೆಲವು ಜನಕ್ಕೆ ಇರ್ತೈತೆ ಅದು. ಯಾಕೆ ಎಲ್ಲರೂ ಹಂಗೆ ತಿಳಿತಾರೆ ಅಂದರೆ ರಾಜಕಾರಣಿಗೆ ಬಂದರೆ ನಾವೇನೆಲ್ಲ ಆಗ್ತೀವಿ ಅಂತ, ಅದನ್ನು ಕನಸು ಯಾರಿಗೂ ಇಡಬಾರ್ದು. ಒಂದು ಸೇವೆ ಅಂತ ನೀವು ರಾಜಕಾರಣಿ ಬರಬೇಕಾಗುತ್ತೆ, ಸರ್ವಿಸ್ ಅಂತ ಬರಬೇಕಾಗುತ್ತೆ. ಸೊ ಪ್ರಾಮಾಣಿಕತೆ ನೀವು ಮಾಡಿದಂಗೆ ಒಂದು ಸಾರಿ ಎಲ್ಲೋ ನಿಮ್ಗೆ ಗುರುತಿಸುತ್ತೆ ಪಕ್ಷ ಸಮಾಜ. ಪ್ರಾಮಾಣಿಕತೆಗೆ ಬೆಲೆ ಇದ್ದೇ ಇದೆ. ಪ್ರಾಮಾಣಿಕತೆಯಲ್ಲಿ ಬೆಳೆದ್ರೆ ಒಂದು ಸೌಂಡ್ ಮತ್ತೆ ಮುಖಂಡರಾಗಿ ಆಗ್ತಾರೆ. ಆ ನಿಟ್ಟಿನಲ್ಲಿ ಬೆಳೆಯಬೇಕಂತ ನಮ್ಮ ಆಸೆ ಇದೆ. ಅವಾಗೆಲ್ಲ ಸರ್ಕಾರಿ ಶಾಲೆ ಮೇಲೆ ಡಿಪೆಂಡ್ ಇಲ್ಲ, ಬೇರೆ ಇಲ್ಲ ಎಲ್ಲ ಸರ್ಕಾರಿ ಶಾಲೆ ಮೇಲೆ. ಬೇರೆ ಅಪ್ ಟು SSLCವರೆಗೆ ಕೂಡ ಸರ್ಕಾರಿ ಶಾಲೆ ಮೇಲೆ ಡಿಪೆಂಡ್. ಈಗಿನ ಥರ ಇಷ್ಟು ಶೈಕ್ಷಣಿಕವಾಗಿ ಪ್ರೋತ್ಸಾಹ ಆಗಲಿ, ಕಾಂಪಿಟೇಷನು ಡಿಮ್ಯಾಂಡ್ ಆಗಲಿ ಇರಲಿಕ್ಕಿಲ್ಲ ಸರ್ಕಾರಿ ಶಾಲೆಯಲ್ಲಿ. ಮತ್ತು ಅವಾಗಿನ ಶಿಕ್ಷಣ ಭಾಳ ಮುಂಚೆ ಕೂಡ ಹೇಳಿದ್ದೆ ರೀ, ಹಿಂದಕ್ಕೆ ನಮ್ಮ ಸರ್ಕಾರ ತಂದಾಗ ನಾನು ಹೇಳಿದ್ದೆ ಕಾಯ್ದೆಯಿಂದ ಬದಲಾವಣೆ ಆಗೋಲ್ಲ ಅಂತ ಹೇಳಿದ್ದೆ ನಾನು. ಈಗ ಕೂಡ ಅದನ್ನ ಹೇಳ್ತೀವಿ, ನೀವು ಜಾಗೃತಿ ಆಗಬೇಕು. ಕಾಯ್ದೆ ಹಿಂದೂ ಕೂಡ ಇತ್ತು, ಹಿಂದಿನ ಸರ್ಕಾರದಾಗೂ ಕೂಡ ಇತ್ತು, ಈಗ ಸ್ವಲ್ಪ ಮಾಡಿಫೈ ಮಾಡಿದಾರೆ ಅಷ್ಟೇ. ಅದು ನಾವು ಕಾನೂನು ತಂದಿದ್ದೀವಿ ಅಂತ ಮೂಢನಂಬಿಕೆಯನ್ನು ಹೋಗಲಾಡ್ಸೋಕ್ಕಾಗೋಲ್ಲ. ಸ್ವಯಂ ಪ್ರೇರಣೆಯಿಂದ ಅವ್ರು ತಿಳ್ಕೋಬೇಕು ಅದ್ರ ಪ್ಲಸ್ಸು ಮೈನಸ್ಸು. ಆವಾಗ ಅವ್ರಿಗೆ ಬಿಡಲಿಕ್ಕೆ ಸಾಧ್ಯ ಆಗ್ತದೆ. ಮಾಡಬೇಕಾಗ ನಾವು ಸುಮಾರು 30 ವರ್ಷದಿಂದ ಎಲ್ಲ ರಂಗದಲ್ಲಿ ಕೆಲಸ ಮಾಡಿದ್ದೀವಿ, ಹೀಗಾಗಿ ನಮ್ಗೆ ಅನುಭವ ಇದೆ. ಮತ್ತು ನಮ್ಮ ಕಡೆ ಟೀಮನ್ನು ಟೆಂಪ್ರರಿ ಬೆಳೆಸ್ತಾರೆ ಯಾರು ನಮ್ಮದು 24 ಅಂದರೆ ಎಣ್ಣೆ ಇಡೀ ವರ್ಷನ ಅವ್ರು ನಾವು ರೆಡಿ ಇಟ್ಟಿರ್ತೀವಿ. ಆ ಕೆಲಸ ಬಂದಾಗ ನಾವು ರೆಡಿ ಮಾಡೋಲ್ಲ, ಅವ್ರು ಖಾಲಿ ಇದ್ರೂ ಅವ್ರು ರೆಡಿ ಇಟ್ಟಿರ್ತೀವಿ ನಾವು. ಹೆಂಗೆ ಸರ್ಕಾರಿ ಸಿಸ್ಟಮ್ನಲ್ಲಿ ಆ ಡಿಪಾರ್ಟ್ಮೆಂಟ್ ಹೆಂಗೆ ಇರ್ತೈತಿ ಯಾವಾಗಲೂ ಸಣ್ಣದಾಗಿ, ಹಾಗೆ ನಮ್ಮ ಟೀಮ್ ಇರ್ತೈತೆ. ಅವ್ರು ತಕ್ಷಣ ಹೇಳಿದ ಮ್ಯಾಗೆ ಇಮಿಡಿಯೇಟ್ 24 ಅವರ್ಸಲ್ಲಿ ಕೆಲಸ ಶುರು ಮಾಡ್ತಾರೆ. ಹೀಗಾಗಿ ನಾವು ಮುಂಚೆಯಿಂದ ಅವರು ಆ ರೀತಿ ಕಾರ್ಯಕರ್ತರನ್ನು ನಮ್ಮ ಸಿಸ್ಟಮನ್ನು ಬೆಳೆಸ್ಕೊಂಡು ಬಂದಿದ್ದೀವಿ. ಅಂದರೆ ಕೆಲಸಕ್ಕಾಗಿ ನಾವು ರೆಡಿ ಮಾಡೋಲ್ಲ, ಮುಂಚಿಂದನೇ ಆ ಥರ ರೆಡಿ ಇಟ್ಟಿರ್ತೀವಿ. ಹೀಗಾಗಿ ನಮಗೆ ತಕ್ಷಣ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದರಲ್ಲಿ ಜಾತ್ರೆಗಳು ಏನು ಪ್ರಶ್ನೆ ಇಲ್ಲ, ಯಾಕಂದ್ರೆ ನಾವು ಬೆಳೆದು ಬಂದ ದಾರಿ ಆಗಿದೆ. ಕಡಿಮೆ ಮಾತಾಡಬೇಕಂತ ಕೂಡ ಹಿಂದಿನವ್ರು ಕೂಡ ಹೇಳಿದ್ರೆ ಗಾದೆ ಕೂಡ ಇದೆ ಅದಕ್ಕೆ. ಸೊ ಒಬ್ಬೊಬ್ಬರು ಜೀವನ ಪ್ರಾರಂಭದಲ್ಲಿ ಒಂದು ಅಡಾಪ್ಟ್ ಮಾಡ್ಕೋತಾರೆ ಯಾವ್ದಾರ ಒಂದು ವಿಷಯಗಳನ್ನು. ಆ ಥರ ನಾವು ಅದನ್ನು ಮುಂಚೆಯಿಂದ ಕೂಡ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಸೊ ಮಾತಾಡೋದ್ರಿಂದ ಏನು ಪ್ರಯೋಜನ ಆಗಲ್ಲ ಅಂತ ನಾವು ಮುಂಚೆನೇ ಅದಕ್ಕೆ ಒಂದು ನಿರ್ಧಾರಕ್ಕೆ ಬಂದುಬಿಟ್ಟಿವಿ. ಸೊ ಹೀಗಾಗಿ ಕೆಲಸನೇ ಮಾತಾಡಬೇಕು, ಕೆಲಸನೇ ಮಾತಾಡಬೇಕು. ಸೊ ನಾವಾಗಿ ಹೇಳ್ಕೊತ ಹೋಗಂಗಿಲ್ಲ, ನಾವು ಮಾಡಿದ್ದೀವಿ ಭಾಷೆನಲ್ಲಿ ಹೇಳೋದಾಗಲಿ ಅಡ್ವರ್ಟೈಸ್ ಕೊಟ್ಟು ಹೇಳೋದಲ್ಲ, ನಮ್ಮ ಕೆಲಸನೇ ಮಾತಾಡಬೇಕು. ಸೊ ಆ ರೀತಿಯಿಂದ ಯಾಕಂದರೆ ಯಾವ್ದಾರ ಸೃಷ್ಟಿಯಲ್ಲಿ ಅದು ಯಾವ್ದಾರ ಒಂದು ವೀಕ್ನೆಸ್ ಇದ್ದರೆ ಎಲ್ಲರೂ ಒಂದು ಕಡೆ ಅದನ್ನು ತನ್ನತ್ತ ಬದುಕೊಳ್ಳಿಕ್ಕೆ ಕಲೆ ಅನ್ಕೊಂಡ್ಕೊಳ್ತೇವೆ. ಹಂಗೆ ನಾವು ಭಾಷಣ ಮಾಡ್ತಿದ್ರೆ ಬಹುಶಃ ಹೆಚ್ಚು ಮಾತಾಡ್ತಿದ್ರೆ ಇದನ್ನು ಕೆಲಸಕ್ಕೆ ಹೋಗ್ತಿರಕ್ಕಿಲ್ಲ. ಕಡಿಮೆ ಇರೋದ್ರಿಂದ ಏನು ಮಾಡಬೇಕಂದಾಗ
ಕೆಲಸ ಮಾಡಬೇಕು, ಕೆಲಸನೇ ನಮಗೆ ಮೈಲಿಗಲ್ಲಾಗಬೇಕಂತ ಒಂದು ಏನು ಸಿದ್ಧಾಂತಕ್ಕೆ ಬಂದಿವಿ, ಅದನ್ನು ಇಲ್ಲಿವರೆಗೆ ಮುಂದುವರ್ಸ್ಕೊಂಡು ಬಂದಿದ್ದೀವಿ. ಇಲ್ಲ, ಇದ್ದ ಒಂದು ಅದು ಸೆಕ್ಟರ್ ಅಷ್ಟೇ, ಅದು ರಾಜಕೀಯದಲ್ಲಿ ಐದಾರು ಸೆಕ್ಟರ್ ಬರ್ತೈತೆ. ಅಲ್ಲಿ ಡೆವಲಪ್ಮೆಂಟು ಬರ್ತೈತೆ, ಸಿದ್ಧಾಂತ ಬರ್ತೈತೆ, ಪಕ್ಷ ಬರ್ತೈತೆ, ಅದೊಂದು ಅದರಲ್ಲಿ ಪಾರ್ಟ್ ಅಷ್ಟೇ. ಅಯಿಂದ ಎಲ್ಲದಕ್ಕೂ ಅದರಿಂದ ತಿಳಿಕಾಗೋಲ್ಲ. ಮೆರಿಟ್ ಬಂದಾಗ ಮೆರಿಟ್ ಮ್ಯಾಗೆ ಹೋಗ್ಬೇಕಾಗ್ತಿತ್ತು ನಾವು, ಅಯಿಂದ ಸಮಸ್ಯೆ ಬಂದಾಗ ಅವ್ರ ಪರವಾಗಿ ಇರಬೇಕಾಗ್ತೈತೆ. ಈ ರೀತಿ ಬೇರೆ ಬೇರೆ ಸಮಸ್ಯೆ ಬಂದಾಗ ಅವ್ರ ಪರವಾಗಿ ಹೋರಾಡಲಿಕ್ಕೆ ಅದೊಂದು ಪ್ಲಾಟ್ಫಾರ್ಮ್ ಅಷ್ಟೇ. ನಮಗೆ ಪಕ್ಷದ ಸಂಘಟನೆ ಮಾಡೋ ಜವಾಬ್ದಾರಿ ಹಚ್ಚಿಕೊಟ್ಟಿದ್ದಾರೆ ಪಕ್ಷದಲ್ಲಿ. ಸೊ ಅದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ ನಾವು. ನಮ್ಮಿಲ್ಲಿರುವಂಥ ಕಾಂಗ್ರೆಸ್ ಆಪ್ಷನ್ ಕೂಡ ನಾವು ಪುನಃಶ್ಚೇತನಗೊಳಿಸ್ತಾ ಇದ್ದೀವಿ. ಕಾಂಗ್ರೆಸ್ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಆಫೀಸು ಮತ್ತು ಅದ್ರ ಜೊತೆ ಜೊತೆಗೆ ಸೇವಾದಳ ಇನ್ನೊಂದು ಭಾಳ ಪ್ರಮುಖವಾಗಿ ನಮಗಿರುವಂಥ ಚಾಲೆಂಜು. ಅದು ರಾಷ್ಟ್ರ ಮಟ್ಟದಲ್ಲಿ ಮಾಡಬೇಕಂತ ಘಟ್ಟಪುರದಲ್ಲಿ ಒಂದು ಸಂಸ್ಥೆನ ಹುಟ್ಟಾಕಿದ್ರು, ಅಂದರೆ ಅನಿವಾರ್ಯ ಕಾರಣಗಳಿಂದ ಸ್ಥಗಿತಗೊಂಡಿತ್ತು. ಈಗ ನಾವು ವರ್ಕಿಂಗ್ ಪ್ರೆಸಿಡೆಂಟ್ ಆದ ನಂತರ ಅದನ್ನು ಪುನಃಶ್ಚೇತನಗೊಳಿಸ್ತಾ ಇದ್ದೀವಿ. ಮತ್ತು ನಮ್ಮ ಕಾರ್ಯಕರ್ತರಿಗೆ ಟ್ರೈನಿಂಗ್ ಕೊಡಬೇಕಂತ ಸ್ಥಾಪನೆ ಮಾಡಲಿಕ್ಕೆ ಹೊರಟಿದ್ದೀವಿ ನಾವು. ಪ್ಲ್ಯಾನ್ಸ್ ಅಂದರೆ ನಾವು ಗಾಂಧೀಜಿ ನೆಹರು ಅವರ ಕೊಡುಗೆ, ಆಮೇಲೆ ಸ್ವತಂತ್ರ ಪೂರ್ವದಲ್ಲಿ ಕಾಂಗ್ರೆಸ್ಸಿನ ಪಾತ್ರ ಏನು, ನಂತರ ಏನು, ಆಮೇಲೆ 50 ವರ್ಷದಲ್ಲಿ ನಾವು ಏನು ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆ ಏನು, ಆಮೇಲೆ ಈಗಿರುವಂಥ ಫೇಲ್ಯೂರ್ ಏನು ಈಗಿನ ಸರ್ಕಾರದನ್ನು, ನಾವು ಕಾರ್ಯಕರ್ತರಿಗೆ ಅಂಕಿಅಂಶಗಳ ಮೂಲಕ ಮತ್ತು ಎಕ್ಸ್ಪರ್ಟ್ ಕಡೆಯಿಂದ ಪಾಠ ಮಾಡಿಸ್ತೀವಿ. ಮಾದರಿ ಅಂತಲ್ಲ, ಅಂದ್ರೆ ಮಾದರಿ ಅಂದರೆ ಅವರು ಒಂಥರ ಹಂಗೆ ಅವರು ಪಾಠನ ಹೇಳ್ತಾರೆ ಅವರು. ಸೊ ಆ ರೀತಿ ಹೇಳಿದ ಹೊರತಾಗಿ ಆರ್ ಎಸ್ ಎಸ್ ಮಾದರಿ ಅಲ್ಲ. ಆರ್ ಎಸ್ ಎಸ್ ಸಿದ್ಧಾಂತಕ್ಕೂ ಕಾಂಗ್ರೆಸ್ ಸಿದ್ಧಾಂತಕ್ಕೂ ವ್ಯತಿರಿಕ್ತವಾಗಿರುವಂಥ ವಿಷಯಗಳು. ಹೀಗಾಗಿ ಅವರು ಪಾಠನೇ ಮಾಡ್ತಾರೆ, ನಮ್ಮ ವಿಷಯಗಳನ್ನು ನಾವು ಪಾಠ ಮಾಡ್ತೀವಿ. ಹೇಳಿದೀವಲ್ಲ ನೆಹರು ಗಾಂಧಿ, ಅವ್ರು ನೆಹರು ಗಾಂಧಿ ಅವ್ರು ಯಾವಾಗ ಹೇಳಲಿಕ್ಕೆ ಹೋಗಲ್ಲ, ನಾವು ನೆಹರು ಗಾಂಧಿ ಬಗ್ಗೆ ಹೇಳ್ತೀವಿ. ಸೊ ಹೀಗಾಗಿ ಅದೊಂದು ವಿಚಾರಗಳಷ್ಟೇ ಬೇರೆ ಬೇರೆ ಬರ್ತಾವಲ್ಲಿ. ಬರುವಂಥ ಸ್ಥಳೀಯ ಚುನಾವಣೆ ಪಕ್ಷದ ಆಧಾರದ ಮೇಲೆ ಆಗೋಲ್ಲ. ಅಲ್ಲಿ ಸ್ಥಳೀಯವ್ರಿಗೆ ಯಾರು ಪ್ರಾಬ್ಲಮ್ ಇರ್ತಾರೆ, ಒಳ್ಳೆಯ ಇರ್ತಾರೆ, ಅವ್ರನ್ನ ಆಯ್ಕೆ ಮಾಡ್ತಾರೆ. ಸೊ ನಂತರ ಇರೋದು ನಮಗೆ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿಯಲ್ಲಿ ಪಕ್ಷದ ಆಧಾರದ ಮೇಲೆ ಮಾಡ್ತೀವಿ. ಅಲ್ಲಿ ಹೆಚ್ಚು ನಾವು ಹೆಚ್ಚು ಗಮನ ಕೊಡ್ತೀವಿ. ಈಗ ಬರುವಂಥದ್ದು ಸ್ಥಳೀಯ ಮಟ್ಟಕ್ಕೆ ಅದಕ್ಕೆ ಹೆಚ್ಚು ಯಾರು ಪ್ರಾಮುಖ್ಯತೆ ಕೊಡೋಲ್ಲ. ಯಾರು ಒಳ್ಳೆಯ ಇರ್ತಾರೆ ಅವ್ರನ್ನ ಜನ ಆಯ್ಕೆ ಮಾಡ್ತಾರೆ. ನಮ್ಮ ತಾಲೂಕಿಗೆ ಸೀಮಿತವಾಗಿ ನಾವು ಕೆಲಸ ಮಾಡ್ತೀವಿ. ಇಲ್ಲೇನು ಒಟ್ಟಾರೆ ಜಿಲ್ಲೆಗೆ ನಾವು ಮಾಡೋಲ್ಲ. ನಾವೇನು ಬೆಳಗಾಂ ತಾಲೂಕಿಗೆ ನಾವು ಮಾಡ್ತೀವಿ, ಅವ್ರು ಗೋಕಾಕ್ ಮಾಡ್ತಾರೆ, ಬೇರೆ ಬೇರೆ ಮಾಡ್ತಾರೆ. ಹೀಗಾಗಿ ಅಲ್ಲಿ ಇರೋದನ್ನು ಪ್ರಶ್ನೆ ಇಲ್ಲ, ಮತ್ತು ಅದು ಸಹಕಾರ ರಂಗದಲ್ಲಿ ಇರೋದ್ರಿಂದ ಅಲ್ಲಿ ಯಾರ ಮೇಲೆ ಅಲ್ಲಿ ವಿರೋಧ ಮಾಡೋಂಥ ಪ್ರಶ್ನೆ ಉದ್ಭವಿಸಲ್ಲ. ಒಟ್ಟು ಅದು ರೈತರ ಪರವಾಗಿ ಬ್ಯಾಂಕ್ ಇರಬೇಕಂದ್ರೆ ನಾವಷ್ಟೇ ಒತ್ತಾಸೆ. ಚುನಾವಣೆ ಈಗಾಗಲೇ ಕೊಟ್ಟಿದ್ದಲ್ಲ, ಈಗಾಗಲೇ 50% ಮೀಸಲಾತಿ ಇದ್ದೇ ಇದೆ. ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ ಇದೆ, ಅದು ಲೋಕಸಭೆಗೆ ವಿಧಾನಸಭೆ ಕೊಡಬೇಕಂತ ಭಾಳದಿಂದ ಚರ್ಚೆ ನಡೀತಾ ಇದೆ. ಅದು ಅಂತಿಮವಾಗಿ ಪಾರ್ಲಿಮೆಂಟ್ನಲ್ಲಿ ಬಿಲ್ ಪಾಸ್ ಆಗಬೇಕು. ಸೊ ಅದಾದರೆ ಮುಂದೆ ಮಹಿಳೆಯರಿಗೆ 50% ಬಂದೇ ಬರುತ್ತೆ. ಈಗ ಎಲ್ಲ ರಂಗದಲ್ಲಿ ಕೆಳ ಹಂತದಲ್ಲಿ 50% ಇದ್ದೇ ಇದೆ ರೀ. ಅಲ್ಲ, ನಾವು ಪ್ರತಿಜ್ಞ ದಿನ ಏನು ಸ್ವೀಕಾರ ಮಾಡಿದ್ರಲ್ಲ ಡಿ ಕೆ ಶಿವಕುಮಾರ್ ಅವರು, ಅದಕ್ಕೆ ಹೆಚ್ಚು ಒತ್ತು ಕೊಟ್ಟರು. ನಮ್ಮ ಕಾರ್ಯಕರ್ತರು ಕೂಡ ಅಷ್ಟೇ ಪ್ರಬಲವಾಗಿರಬೇಕು ಎದುರಾಳಿ ಅಂತ ನಾವೇನು ಪ್ಲ್ಯಾನ್ ಮಾಡಿದ್ದೀವಿ. ಅದರಲ್ಲಿ ನಾವು ಪ್ರಥಮ ಹಂತದಲ್ಲಿ ಸಕ್ಸಸ್ ಆಗಿದ್ದೀವಿ. ನೀವು ಹೇಳ್ದಂಗೆ ನಾವು ಜನ ಭಾಳ ಆ್ಯಕ್ಟಿವ್ ಆಗಿ ಈಗ ಮುಂದೆ ಬರ್ತಾ ಇದ್ದಾರೆ, ಅವ್ರಿಗೆ ಉತ್ತರ ಕೊಡ್ತಾ ಇದ್ದಾರೆ. ಇನ್ನೂ ನಾವು ಟ್ರೈನಿಂಗ್ ಕೊಟ್ಟಿಲ್ಲ ಅವ್ರಿಗೆ, ಅವ್ರ ಪಾಡಿಗೆ ಅವರೇ ಅದು ಪ್ರತಿದಿನದಿಂದ ಆ್ಯಕ್ಟಿವ್ ಆಗಿದ್ದಾರೆ. ಇನ್ನೂ ನಾವು ಕೂಡ ಅವ್ರಿಗೆ ಸ್ಟ್ರೀಮ್ಲೈನ್ ಮಾಡಬೇಕು. ಇನ್ನೂ ಕೂಡ ಅವ್ರ ತರಬೇತಿ ಕೊಟ್ಟರೆ ಬಹುಶಃ ಇನ್ನೂ ಆ್ಯಕ್ಟಿವ್ ಆಗಿ ಹೊರಗೆ ಬರ್ತಾರೆ ಅವ್ರು. ನಮ್ಮ ಸೋಷಿಯಲ್ ಮೀಡಿಯಾ ಅದೇ ಪ್ರಶ್ನೆ ಇಲ್ಲ, ಗುಂಪುಗಾರಿಕೆ ಅಂತ ಎಲ್ಲ ಪಕ್ಷದಲ್ಲಿ ಇದ್ದೇ ಇದೆ. ನಮ್ಮ ಪಕ್ಷದಲ್ಲಿದೆ, ಬೇರೆ ಪಕ್ಷದಲ್ಲಿದೆ, ಅದು ಇದ್ದೇ ಇರ್ತದೆ. ಅದನ್ನೇನು ತೆಗೆದಾಗಲಿಕ್ಕಾಗಲ್ಲ. ಚುನಾವಣೆ ಬಂದಾಗ ಎಲ್ಲರೂ ಒಂದೇ ಆಗ್ತಾರೆ, ತಾವು ಗೆಲ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಅದು ಪ್ರಶ್ನೆ ಉದ್ಭವಿಸಲ್ಲ. ಅದು ಇಲ್ಲ, ಆ ಥರ ಈ ಸದ್ಯನೆಲ್ಲ ಮುಂದೆ ನೋಡೋಣ. ಈ ಸದ್ಯ ಅಂತ ಅಂತ ವಿಚಾರ ಇಲ್ಲ, ಮುಂದೆ ಬಂದಾಗ ಅದ್ರ ಬಗ್ಗೆ ನೋಡೋಣ. ಮಾಡ್ತಾ ಇದ್ದೀವಿ ಸ್ಟ್ರಾಟಜಿ. ಕೆಲವೊಂದು ಹೇಳಲಿಕ್ಕಾಗ್ತಿ, ಬೇರೆ ಕೆಲವೊಂದು ಹೇಳಲಿಕ್ಕಾಗೋಲ್ಲ. ಹಿಂದೆ ಸಿದ್ದರಾಮಯ್ಯ ಅವರಿದ್ದಾಗ ಮುಖ್ಯಮಂತ್ರಿ ಆದಾಗ ಸಾಕಷ್ಟು ಕೆಲಸ ಮಾಡಿದ್ವಿ. ಅದಕ್ಕಿಂತ ವಿಭಿನ್ನವಾಗಿ ಈಗ ಮಾಡ್ತಾ ಇದ್ದೀವಿ. ಯಾಕಂದರೆ ಡೇ ಬೈ ಡೇ ತಂತ್ರಜ್ಞಾನ ಬದಲಾವಣೆ ಆಗ್ತದೆ, ವಿಚಾರಗಳ ಬದಲಾವಣೆ ಆಗ್ತೇವೆ, ಸನ್ನಿವೇಶಗಳು ಬದಲಾವಣೆ ಆಗ್ತವೆ. ಅದರ ತಕ್ಕ ನಾವು ಸ್ಟ್ರಾಟಜಿ ಮಾಡಬೇಕಾಗುತ್ತೆ, ಮಾಡ್ತಾಯಿದ್ದೀವಿ.